ವೀಕ್ಷಕರೇ, ನಿಮ್ಮ ರಾಶಿಯ ವಾರ ಭವಿಷ್ಯ ಅಂದ್ರೆ 24ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಈ ವಾರದಲ್ಲಿ ಈ ಜುಲೈ ತಿಂಗಳಲ್ಲಿ ಯಾವೆಲ್ಲ ನಿಮಗೆ ಫಲ ಸಿಗ್ತಾ ಇದೆ, ಏನೆಲ್ಲ ಪ್ರಯೋಜನಗಳಿದೆ, ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟಗಳಿದೆ, ಆ ನಷ್ಟಗಳನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ಬಹಳ ಯೂಸ್ಫುಲ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ತಡ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಕೂಡ ಸಿಗ್ತಾ ಇದೆ, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ವಾರ ನಿಮ್ಮ ರಾಶಿಯವರ ಫಲ ಹೇಗಿದೆ ಅಂತ ನೋಡೋಣ. ಇನ್ನು ಈ ಮೀನ ರಾಶಿಯವರಿಗೆ ಈ ವಾರದಲ್ಲಿ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ, ನೋಡಿ ಮೀನ ರಾಶಿಯವರಿಗೆ ಹಳೆಯ ಕೆಲವೊಂದು ಸಾಲಗಳು ಮರುಪಾವತಿ ಆಗುವಂತ ಸಾಧ್ಯತೆಗಳಿದೆ. ನಿಮಗೆ ಬರುವಂತಹ ದುಡ್ಡುಗಳು ಬರುತ್ತೆ, ಜೊತೆಗೆ ನೀವು ಯಾರಿಗಾದ್ರೂ ಕೊಡಬೇಕು ಅಂತಿದ್ರೆ ಕೊಟ್ಬಿಡ್ತೀರಿ. ಸಾಲ ಮರುಪಾವತಿ ಮಾಡುವಂಥದ್ದಿರ್ಬೋದು ಅಥವಾ ಸಾಲ ನಿಮಗೆ ದುಡ್ಡು ಬರುವಂಥದ್ದಿರ್ಬೋದು. ಬಹಳ ಒಳ್ಳೆಯ ಅನುಕೂಲತೆಗಳು ನಿಮಗೆ ಈ ವಾರದಲ್ಲಿ ಉಂಟಾಗುವಂಥ ಸಾಧ್ಯತೆಗಳಿದೆ. ಆದರೆ ನೀವು ಈ ವಾರದಲ್ಲಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡುವಂಥ ಸಾಧ್ಯತೆ ಇದೆ, ಅದ್ರ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತಿನ್ನುವ ಆಹಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶುಚಿತ್ವದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿದರೆ ತುಂಬ ಉತ್ತಮವಾಗಿರತಕ್ಕಂಥ ಫಲ ನಿಮಗೆ ಸಿಗುತ್ತೆ ಆರೋಗ್ಯದ ವಿಚಾರದಲ್ಲಿ. ಇಲ್ಲದೇ ಇದ್ದರೆ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ. ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡ್ತಕ್ಕಂಥದ್ದು ಸೇಫ್ ಅಲ್ಲ. ನೀವು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಲ್ಲ. ನೀವು ಬೇರೆ ಕಡೆ ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ನೀವು ದುಡ್ಡನ್ನು ತೆಗೆದುಕೊಂಡ್ಬರೋದು ಒಳ್ಳೆಯದಲ್ಲ. ಹಾಗಾಗಿ ಈ ಹೊಸ ವ್ಯವಹಾರ ಮಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದ್ದಂಥ ವಿಚಾರ. ಧೈರ್ಯದಿಂದ ಮುನ್ನುಗ್ಗಿದ್ರೆ ಖಂಡಿತ ಯಶಸ್ಸು ನಿಮ್ಗೆ ಸಿಗುತ್ತೆ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕ ಪ್ರಯತ್ನದಿಂದ ಖಂಡಿತವಾಗ್ಲೂ ಒಳ್ಳೆಯ ಫಲ ಸಿಗ್ತಾ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲ ಇದೆ, ಆದರೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಓದೋದ್ರ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತನ್ನು ಕೊಡಬೇಕು. ತಂದೆಗೆ ಆಧ್ಯಾತ್ಮ ಅಥವಾ ಧಾರ್ಮಿಕ ವಿಷಯಗಳ ಕಡೆಗೆ ಹೆಚ್ಚಿನ ಒಂದು ಒಲವು ಕೂಡ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಉದ್ಯೋಗದಲ್ಲಿ ನಿರಾಸಕ್ತಿ ಕಂಡು ಬರುತ್ತೆ. ಉದ್ಯೋಗದ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ನೀವು ವಹಿಸಬೇಕಾಗತ್ತೆ. ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಒಂದು ಸಮಯವನ್ನು ಕೊಡಬೇಕು, ಹೆಚ್ಚಿನ ಒಂದು ಬೇರೆ ಬೇರೆ ಎಕ್ಸ್ಪೆರಿಮೆಂಟನ್ನು ಮಾಡಬೇಕು, ಹೊಸದನ್ನು ಅಳವಡನೆ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮಗೆ ಒಳ್ಳೆ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಸ್ವಲ್ಪ ಮನಸ್ಸು ಯಾವುದೋ ಒಂದು ವಿಚಾರದಲ್ಲಿ ಗೊಂದಲಕ್ಕೀಡಾಗಿರುತ್ತೆ, ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಕಳ್ಕೊಂಡಿರುವಂಥದ್ದು, ಕೆಲವೊಂದು ವಿಚಾರದಲ್ಲಿ ಹೆಚ್ಚಾಗಿ ಯೋಚನೆ ಮಾಡುವಂಥದ್ದು, ನಿಂತು ಹೋಗಿರುವಂಥ ಕೆಲಸಗಳು ನಾನು ಪೂರ್ಣ ಮಾಡ್ತೀನಾ ಇನ್ನ ಇಲ್ಲ ಅನ್ನುವಂಥ ಯೋಚನೆ ಮಾಡುವಂಥದ್ದು, ಈ ರೀತಿಯಾಗಿರತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಕೆಲವೊಂದು ಜನರಿಗೆ ನಿಮ್ಮ ಹತ್ರ ಇರತಕ್ಕಂತಹ ವಸ್ತುಗಳು ಎಚ್ಚರವಾಗಿ ಇಟ್ಟುಕೊಳ್ಳುವಂಥದ್ದು, ಸ್ವಲ್ಪ ಸೇಫ್ ಆಗಿ ಇಟ್ಕೊಳ್ಳುವಂಥದ್ರ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ. ಈ ವಾರ ಅತ್ಯಂತ ಸವಾಲಿನಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಆದರೆ ಒಳ್ಳೆ ಫಲ ಇಲ್ಲ ಅಂತಲ್ಲ, ಒಳ್ಳೆ ಫಲ ಖಂಡಿತವಾಗ್ಲೂ ಇದೆ. ಸ್ವಲ್ಪ ಉದ್ಯೋಗದ ಕಡೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಈ ತಿಂಗಳು ಒಳ್ಳೆ ಫಲ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪರಿಹಾರ ಅಂತೂ ಬೇಕೇ ಬೇಕು, ಸುಲಭವಾದ ಪರಿಹಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ, ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ.
ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನಂತಂದ್ರೆ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು. ಅಷ್ಟೊಂದು ಸರಳವಾಗಿರತಕ್ಕಂಥ ಸುಲಭವಾಗಿರತಕ್ಕಂಥ ಜಾತಕ ಇದಾಗಿದೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಾರ ಮೀನರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಶ್ರೀ ಪಾರ್ವತಿ ದೇವಿಯ ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.